ಎಲ್ಲ 198 ವಾರ್ಡ್ಸ್ಗಳಿಗೇನು ಹೊಸದಾಗಿ ಟೆಂಡರನ್ನು ಕರೆದು ಇವತ್ತು ಅದನ್ನು ಸಹ ನಿನ್ನೆ ಇವತ್ತು ಅನುಮೋದನೆಯನ್ನು ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಫ್ಲೋಟ್ ಮಾಡ್ತಾರೆ, ಯಾವುದೇ ಒಬ್ಬ ಕಾಂಟ್ರಾಕ್ಟರ್ಗೆ ಮ್ಯಾಕ್ಸಿಮಮ್ 5 ವಾರ್ಡ್ಕಿಂತ ಹೆಚ್ಚಿಗೆ ಕೊಡೋದಿಲ್ಲ. ಇದು ಹೈಕೋರ್ಟ್ ನಿರ್ದೇಶನ ಏನಿದೆ ಅದರ ಪ್ರಕಾರ. ಎರಡನೇದು ಈಗ ಟೆಂಡರ್ ಫ್ಲೋಟ್ ಮಾಡ್ತಾರೆ, ಅದು ವೆಟ್ ವೇಸ್ಟು, ಸ್ಯಾನಿಟರಿ ವೇಸ್ಟು ಮತ್ತು ಸ್ಟ್ರೀಟ್ ಸ್ವೀಪಿಂಗಿಗೆ ಮಾತ್ರ. ಅಂದರೆ ನಮ್ಮ ಆಟೋಸು ಈ ಟೆಂಡರ್ ಫೈನಲೈಸ್ ಆದಮೇಲೆ ಮನೆ ಮನೆಗೆ ಹೋದಾಗ ಬರೀ ಹಸಿ ಕಸವನ್ನು ಕೊಟ್ಟರೆ ಮಾತ್ರ ತಗೊಳ್ತೀವಿ. ಯಾಕಂದರೆ ಡ್ರೈ ವೇಸ್ಟೇ ಸಪ್ರೇಟ್ ಟೆಂಡರ್ ಇರುತ್ತೆ. ಡ್ರೈ ವೇಸ್ಟ್ ಒಬ್ಬರೇ ವ್ಯಕ್ತಿ ವೆಟ್ ವೇಸ್ಟು ಮತ್ತು ಡ್ರೈ ವೇಸ್ಟನ್ನು ಕಲೆಕ್ಷನ್ ಮಾಡೋದಿಲ್ಲ, ಅದನ್ನು ಸಪ್ರೇಟ್ ಸಪ್ರೇಟ್ ಆಗಿ ಸಪ್ರೇಟ್ 2 ಡಿಫರೆಂಟ್ ಏಜೆನ್ಸೀಸ್ ಇರುತ್ತೆ. ಇಲ್ಲೇ ಇದ್ದರೆ ಅವರು ನಾಗರಿಕರು ಅದನ್ನು ಸೆಗ್ರಿಗೇಟ್ ಮಾಡಿ ಕೊಟ್ಟಾದ್ಮೇಲೂ ಸಹ ನಮ್ಮಲ್ಲಿ ಮಿಕ್ಸ್ ಮಾಡ್ತಾರೆ ಅನ್ನೋದು ಒಂದಿದ್ದು, ಮತ್ತು ಎರಡರದ್ದು ಪ್ರೊಸೆಸಿಂಗು ಸಪ್ರೇಟ್ ಇರುತ್ತೆ. ಸೊ ಅದಕ್ಕೆ ಸಪ್ರೇಟ್ ಟೆಂಡರ್ಸ್. ಇವಾಗ ವೆಟ್ ವೇಸ್ಟ್ದು ಟೆಂಡರ್ಸನ್ನು ನಾಡಿದ್ದು ಅಪ್ಲೋಡ್ ಮಾಡ್ತಾ ಇದ್ದೀವಿ ವೆಬ್ಸೈಟಲ್ಲಿ.